ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಲೋಚನ ವ್ಲಾಗ್ಸ್ಗೆ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟು, ಹಾಗೆ ನಾನು ಡೇ ವ್ಲಾಗ್ ಮಾಡೋಣ ಅಂತ. ಅದಕ್ಕೆ ನಾನು ಮಾರ್ನಿಂಗ್ ಇವತ್ತು ಮಾಡ್ತಾ ಇರುವಂಥ ಬ್ರೇಕ್ಫಾಸ್ಟು ಅಂತಂದರೆ ಈರುಳ್ಳಿ ದೋಸೆ. ಸೊ ಈರುಳ್ಳಿ ದೋಸೆಗೆ ನಾನು ಅಂದರೆ ಫುಲ್ಲು ಈರುಳ್ಳಿ ದೋಸೆನೇ ಮಾಡೋಕ್ಕೆ ಹೋಗಲ್ಲ. ಏನು ಸಂಪ್ನ ಇರುತ್ತೆ ಬಟ್ ನೋಡಿ, ಬ್ಯಾಟರು, ಆ ಬ್ಯಾಟರಲ್ಲಿ ಹಾಫಷ್ಟು ನಾರ್ಮಲ್ ಮಸಾಲೆ ದೋಸೆ ಮಾಡಿ ಇನ್ನರ್ಧದಷ್ಟು ಈರುಳ್ಳಿ ದೋಸೆಗೆ ಆ ರೀತಿ ಮಾಡ್ಕೊತೀನಿ. ಇದೊಂದು 2 ಡೇಸ್ ಆಗೋ ರೀತಿ ಆ ಥರ ಮಾಡ್ಕೊತೀನಿ, ನಾನು ಡಿವೈಡ್ ಮಾಡ್ತೀನಿ. ಈಗ ಇಲ್ಲಿ ಈ ಬ್ಯಾಟರ್ಗೆ, ಇಷ್ಟು ಬ್ಯಾಟರ್ಗೆ ನಾನಿಲ್ಲಿ ಎಷ್ಟು ಅಂದರೆ 1.5 ಈರುಳ್ಳಿನ ಸಣ್ಣದಾಗಿ ಹಚ್ಚಿಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪುನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಇದನ್ನ ಬೇಕಾದ್ರೆ ನಾವು ಒಗ್ಗರಣೆ ಮಾಡಿನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಓಕೆನಾ, ಬನ್ನಿ ಈಗ ದೋಸೆನ ಈ ಥರ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾರ್ನಿಂಗ್ ಅಲ್ವಾ, ತುಂಬ ನಾನೇನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಬಟ್ ಸಂಡೇ ಇರೋದ್ರಿಂದ ಒಂಥರ ಲೇಝಿ ಡೇ ಅಂತಲೇ ಹೇಳ್ಬೋದು. ಫಸ್ಟ್ ಜಸ್ಟ್ ಹಾಗೆ ಬ್ರಷ್ ಅಪ್ ಮಾಡಿ ಟಿಫನ್ ರೆಡಿ ಮಾಡೋ, ಮನೆಯೆಲ್ಲ ಕ್ಲೀನ್ ಮಾಡಿ. ನಾನು ಡೈಲಿ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ನನಗೂ ವರ್ಕ್ ಇರೋದ್ರಿಂದ ಅದಕ್ಕೋಸ್ಕರ ಸಂಡೇ ಮನೆ ಕ್ಲೀನೆಲ್ಲ ಮಾಡ್ಕೊತೀನಿ. ಕ್ಲೀನೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ನಂದು ಏನಿರುತ್ತೆ, ನನಗೇನೇನು ವರ್ಕ್ ಓದೋದಿರ್ಬೋದು ಅದೇನಾದರೂ ಇದ್ದರೆ ನಾನು ಅದು ಮಾಡ್ಕೊತೀನಿ. ಹೀಗೆ ಇವತ್ತು ನಿಮಗೆ ಬ್ಯೂಟಿ ಬ್ಲಾಗ್ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ಬ್ಯೂಟಿ ಟಿಪ್ಸ್ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇದು ಬ್ಯೂಟಿ ಬ್ಲಾಗ್ ಅಂತಲೂ ಅಂದ್ಕೋಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಕಪ್ಪಗಾಗೋ ರೀತಿ, ಅಂದರೆ ತುಂಬ ಬ್ರೌನಿಶ್ ಆಗೋ ರೀತಿಯಲ್ಲಿ ಬೇಯಿಸ್ಕೊಬೇಕು. ನಾನು ಇವತ್ತು ನಿಮಗೆ ಒಂದೊಳ್ಳೆ ರೆಮಿಡಿ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ಅದೇ ರೀತಿ ನಾನು ಇವಾಗ ಒಂದೊಳ್ಳೆ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಏನು ಅಂದರೆ, ಈಗ ಹೇಗಾಗಿದೆ ಅಂದರೆ, ಈ ಕಡೆ ಬಿಸಿಲು ತುಂಬಾ ಇಲ್ಲ, ಮಳೆನೂ ತುಂಬ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಬಟ್ ಅಂದರೆ ಬಿಸಿಲು ಬಂದರೆ ತುಂಬ ಬಿಸಿಲು ಬರುತ್ತೆ. ಸೊ ತುಂಬ ಬರೋವಂಥ ಬಿಸಿಲಿಗೆ ತುಂಬ ಸನ್ ಟ್ಯಾನ್ ಆಗಬಹುದು. ನೋಡ್ತಾ ಇರ್ಬೋದು, ಈಗ ಆ್ಯಕ್ಚುಲಿ ನಾನು ಈಗ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ತುಂಬ ಬಿಸಿಲಾಗಿ ಬರೋದ್ರಿಂದ ಸನ್ ಟ್ಯಾನ್ ಆಗುತ್ತೆ. ಹೊರಗಡೆ ಓಡಾಡ್ತಾ ಇದ್ರೆ ಸನ್ ಟ್ಯಾನ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಸೊ ಆ ಸನ್ ಟ್ಯಾನನ್ನು ನಾವು ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅಂತ, ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಸನ್ ಟ್ಯಾನ್ ಹೋಗಿಸ್ಕೊಳ್ಳೋದ್ಕಿಂತ ಮನೇಲೇ ಇರುವಂಥ ರೆಮಿಡಿನ ಯೂಸ್ ಮಾಡಿ ಸನ್ ಟ್ಯಾನ್ ಯಾವ ರೀತಿ ಹೋಗಿಸ್ಕೋಬೋದು ಅಂತ ನನಗೆ ಒಂದೇ ಒಂದು ಜಸ್ಟ್ 30 ಸೆಕೆಂಡ್ಸ್ ಹೇಳ್ಕೊಡ್ತೀನಿ. ಆ 30 ಸೆಕೆಂಡ್ಸ್ ನೀವೇ ನೋಡ್ಬೋದು ಎಂಥ ರಿಸಲ್ಟು ಅಂತ ಹೇಳಿ. ಸೊ ಅದಕ್ಕೇನು ಜಾಸ್ತಿ ಪ್ರಾಡಕ್ಟ್ಸು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಮನೇಲಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಇದನ್ನು ಬಂದು ಆಲ್ಮೋಸ್ಟ್ ಇದನ್ನು ಬಂದು ಹುಡುಗರೂ ಯೂಸ್ ಮಾಡ್ಬೋದು, ಹುಡುಗಿರು ಯೂಸ್ ಮಾಡ್ಬೋದು. ಹುಡುಗರಿಗೇನು ಎಕ್ಸ್ಟ್ರಾ ಅದರಲ್ಲಿ ರೆಮಿಡಿ ಏನು ಬೇಕಾಗಿಲ್ಲ. ಹುಡುಗಿರಿಗೂ ಏನು ಯೂಸ್ ಮಾಡ್ತೀವಿ ನೋಡಿ, ಇಂಗ್ರೀಡಿಯೆಂಟ್ಸು ಅದನ್ನೇ ಸಹ ಹುಡುಗರೂ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಈ ರೆಮಿಡಿ ಬಂದು ಫೇಸ್ಗೂ ಆಗುತ್ತೆ, ಆ್ಯಂಡ್ ನೆಕ್ಗೆ ಸಹ ಆಗುತ್ತೆ, ಆ್ಯಂಡ್ ಶೋಲ್ಡರ್ ಇರ್ಬೋದು, ಎಲ್ಲೆಲ್ಲಿ ನಾವು ಔಟರ್ ಪಾರ್ಟ್ ಇರುತ್ತೆ ಅಂದರೆ ಸನ್ಗೆ ಔಟರ್ ಪಾರ್ಟ್ ಆಗಿ ಯಾವ್ದು ಇರುತ್ತೆ, ಈಚೆಲ್ಲ ನಾವು ಇಷ್ಟು ಹಾಕ್ಕೊಳ್ಳೋದಾದರೆ ಡ್ರೆಸ್ಸಸ್ಸು, ಇದರೆಲ್ಲ ಸನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತಲ್ವಾ. ಸೊ ನಾವಿಲ್ಲಿ ಫುಲ್ ತೊಳೆದಾಗ್ತಾ ಇರೋ ಜಾಸ್ತಿ ಅಭ್ಯಾಸ ಇದ್ದರೆ ಕೆಲವರಿಗೆ ಅವ್ರಿಗೆಲ್ಲ ಸನ್ ಟ್ಯಾನ್ ಆಗಿರಲ್ಲ, ಬರೀ ಇಲ್ಲಿ ಮಾತ್ರ ಸನ್ ಟ್ಯಾನ್ ಆಗಿರುತ್ತೆ. ಸೊ ಅದೇ ರೀತಿ ಈಗ ನಾನು ಇಷ್ಟು ಹಾಕ್ಕೊತಾ ಇರೋದ್ರಿಂದ ನಾವು ಜಾಸ್ತಿ ಸ್ಲೀವ್ಲೆಸ್ಸು ಈ ಥರ ಡ್ರೆಸ್ಸಸ್ ಹಾಕ್ಕೊಳ್ಳೋದ್ರಿಂದ ಇಲ್ಲೆಲ್ಲ ಸನ್ ಟ್ಯಾನ್ ಆಗಿರುತ್ತೆ. ಇಲ್ಲಿಗೆಲ್ಲ ನಾವು ಯೂಸ್ ಮಾಡ್ಕೋಬೋದು, ಆ ಸನ್ ಟ್ಯಾನ್ನ ಹೋಗಿಸ್ಕೋಬಹುದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೋಗಿ ನೋಡ್ಕೊಬನ್ನಿ. ಬಂದ್ರಲ್ಲ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ಈಗ ಏನೇನು ನೋಡೋಣ. ನಾನಿಲ್ಲಿ ತೊಗೊಂಡಿರೋ ಬಂದು ಬ್ರೂ ಕಾಫಿ ಪೌಡರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಎಷ್ಟು ಯೂಸ್ ಮಾಡ್ತೀರ, ನಾನು ಇವತ್ತು ಬಂದು ಫೇಸ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಫೇಸ್ಗೆ ಸ್ವಲ್ಪ ಟ್ಯಾನ್ ಆಗಿದೆ ಅನಿಸ್ತಿದೆ. ಸೊ ಅದಕ್ಕೋಸ್ಕರ ಫೇಸ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಬ್ರೂ ಪ್ಯಾಕೆಟ್ ಅಂತ ಕಾಫಿ ಪೌಡರು. ಇಲ್ಲಿ ನಿಮಗೆ ಆಪೋಸಿಟಾಗಿ ಬರಬಹುದು,
ಉಲ್ಟಾ ಬರುತ್ತೆ. ಇದು ಬ್ರೂ ಪ್ಯಾಕೆಟ್, ಓಕೆನಾ? ಅಲ್ಲಿ ನಾನು ಒಂದು ಬೇಕು ಅಂತೇಳಿ ನಾನು ಒಂದು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕರ್ಡ್ ಇದೆ ಇಲ್ಲಿ, ಬಟ್ ಚೆಲ್ಲೋಗ್ಬಿಡುತ್ತೆ, ನೋಡ್ತಾ ಇರ್ಬೋದು. ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ. ಮನೇಲೇ ಮಾಡಿದಂಥ ಕಾಫಿ ಪೌಡರ್ ಇದ್ದರೆ ಮನೇಲೇ ಮಾಡಿದಂಥ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಈಗ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನೀವು ಅಂಡರ್ ಆರ್ಮ್ಸ್ಗೂ ಸಹ ಯೂಸ್ ಮಾಡ್ಬೋದು. ತುಂಬ ಬ್ಲ್ಯಾಕ್ ಆಗಿದ್ದರೆ, ಯಾರ್ಯಾರಿಗೆ ತುಂಬ ಬ್ಲ್ಯಾಕ್ ಆಗಿರುತ್ತೆ ಅವರು ಸಹ ಇದನ್ನ ಯೂಸ್ ಮಾಡ್ಬೋದು. ಖಂಡಿತ ಹೋಗುತ್ತೆ, 100% ರಿಸಲ್ಟ್ ಕೊಡುತ್ತೆ. ಬಟ್ ಇದನ್ನು ನೀವು ವೀಕ್ಲಿ ಟ್ವೈಸ್ ಆ ತ್ರೈಸ್ ಆದರೂ ನೀವು ಯೂಸ್ ಮಾಡಲೇಬೇಕು. ಅವಾಗೆ ಸನ್ ಟ್ಯಾನ್ ಅನ್ನೋದು ಹೋಗುತ್ತೆ, ನಿಜವಾಗ್ಲೂ ಹೋಗುತ್ತೆ. ಆ್ಯಂಡ್ ಒಂದು ಫಸ್ಟ್ ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನು ನೀವು ಯಾವ ರೀತಿ ಅದರ ರಿಸಲ್ಟ್ ನೋಡ್ತೀರ ಅಂದರೆ ನಿಮಗೆ ಫಸ್ಟ್ ವಾಶಲ್ಲೇ ಗೊತ್ತಾಗುತ್ತೆ, ಓಕೆನಾ? ಈಗ ಇದಕ್ಕೆ ನಾನು ಈ ಬೌಲ್ಗೆ ನಾನೀಗ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ಕರ್ಡು, ನೋಡ್ತಾ ಇರ್ಬೋದು. ನೋ ಸಾರಿ, ನಿಮ್ಗೆ ಕಾಣಿಸಲ್ಲ ಅನ್ಕೋತೀನಿ ನೋಡಿ. ಈಗ ನನಗೆ ಫೇಸ್ ಮಾತ್ರ ಆಗಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ನೋಡಿ, ಇಷ್ಟು. ಅದಕ್ಕೆ ಹಾಗೆ ಇದಕ್ಕೆ ಕಾಲೇಜ್ಗೆ ಹೋಗೋದಿರ್ಬೋದು ಅಥವಾ ಆಫೀಸ್ ವರ್ಕ್ ಈ ಥರ ಇರುತ್ತಲ್ವಾ, ಸೊ ಅವರೆಲ್ಲಾದರೂ ಈ ಥರ ಯೂಸ್ ಮಾಡಿದ್ರೆ ನಿಜ ಅವ್ರಿಗೆ ಟ್ಯಾನ್ ಹೋಗುತ್ತೆ. ಮತ್ತು ಈ ಒಂದು ಕಾಫಿ ಪೌಡರಲ್ಲಿ ನಾನು 4/3 ಹಾಕೊತಾ ಇದ್ದೀನಿ. ಕಾಫಿ ಪೌಡರ್ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ನಮ್ಮ ಮೇಯ್ನ್ ಇರೋದೇ ಕಾಫಿ ಪೌಡರು, ನಮ್ಮದು ಟ್ಯಾನ್ ಹೋಗಿಸೋಗೋದಕ್ಕೆ ಮೇಯ್ನ್ ಅದೇ ನಮಗೆ ಅದರಲ್ಲಿ ಇರೋದ್ರಿಂದ ಕಾಫಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬಟ್ ಇಲ್ಲಿ ನಾನು ಬರೀ ಫೇಸ್ಗೆ ಮಾತ್ರ ಹಾಕ್ತಾ ಇರೋದ್ರಿಂದ ನಾನು ಜಾಸ್ತಿ ಹಾಕೊತಾಯಿಲ್ಲ, ಓಕೆನಾ? ಬರೀ ಮುಕ್ಕಾಲಷ್ಟು ಹಾಕೋದಿರಿ ಒಂದಿದ್ರಲ್ಲಿ. ನೀವೇನಾದರೂ ಶೋಲ್ಡರು ಮತ್ತು ಇನ್ನೇನಂತ ಹೇಳ್ಬೋದು ನೆಕ್ಗೆಲ್ಲ ಯೂಸ್ ಮಾಡ್ತೀನಿ ಅಂತಂದರೆ ನೀವು ಸ್ನಾನದ ಮನೇಲಿ ಯೂಸ್ ಮಾಡಿ, ಯಾಕಂದರೆ ಸ್ನಾನ ಏನಂತ ಹೇಳಿದೆ ವಾಶ್ ಬಾತ್ರೂಮಲ್ಲಿ ಸಹ ಯೂಸ್ ವಾಶ್ರೂಮಲ್ಲಿ ಯೂಸ್ ಮಾಡಿರೋದ್ರಿಂದ ಈಸಿಯಾಗಿ ಅಕಸ್ಮಾತ್ ಏನಾದ್ರು ಹಾಕ್ಬೇಕಾದ್ರೆ ಕೆಳಗಡೆ ಬೀಳೋದು ಆ ಥರ ಎಲ್ಲ ಆಗುತ್ತಲ್ವ. ನಾನು ಇವಾಗ ನನ್ನ ರೂಮಲ್ಲೇ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಬರೀ ಫೇಸ್ಗೆ ಯೂಸ್ ಮಾಡ್ತಾ ಇದ್ದೀನಿ, ನಾನು ರೂಮಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಾಶ್ರೂಮಲ್ಲಿ ಯೂಸ್ ಮಾಡೋದಾದರೆ ಈಸಿಯಾಗಿ ಹಾಕ್ಕೋಬೋದು, ಫುಲ್ಲು ಪ್ಯಾಕ್ ನೀಟಾಗೆ ಕತ್ತಿಗೆಲ್ಲ ಆಗುತ್ತೆ. ಫಸ್ಟ್ನೇದಾಗಿ ನಾನು ಅದಕ್ಕೆ ಈಗ ನನ್ನ ಹೇರ್ನ ನೀಟಾಗೆ ನೀಟಾಗೆ ಫಸ್ಟು ಏನಿರುತ್ತೆ ಹೇರು ನೋಡಿ ಅದನ್ನು ನೀಟಾಗೆ ಫೋಲ್ಡ್ ಮಾಡಿ ಮೇಲೆ ಹಾಕಬೇಕು, ಓಕೆನಾ? ನೆಕ್ಸ್ಟು ಏನೇನು ಸಣ್ಣ ಕೂದಲಿರುತ್ತೆ ನೋಡಿ ಅದೆಲ್ಲ ಹಿಂದೆ ಇರಬೇಕು. ಅದೆಲ್ಲ ನೀವು ಸ್ನಾನ ಸ್ನಾನ ಮಾಡ್ತೀನಿ ಅನ್ನೋದಾದರೆ ಏನು ಇಶ್ಯೂ ಪ್ರಾಬ್ಲಮ್ ಏನಿರಲ್ಲ. ಸ್ನಾನ ಮಾಡೋದಿಲ್ಲ, ನಾ ಬರೀ ಫೇಸ್ ಮಾತ್ರ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ನೀವು ಕೂದಲನ್ನೆಲ್ಲ ನೀಟಾಗಿ ಎತ್ತಿ ಒಂದು ಏರ್ ಬ್ಯಾಂಡ್ ಇದ್ದರೆ ಏರ್ ಬ್ಯಾಂಡ್ ಹಾಕಿ, ಹುಡುಗರು ಮಾಡೋದಾದರೆ ಒಂದು ಏರ್ ಬ್ಯಾಂಡ್ ಹಾಕ್ಕೊಳ್ಳಿ, ಓಕೆನಾ? ಈ ಥರ ನೀಟಾಗೆ ಕೂದಲೆಲ್ಲ ಮೇಲಿರಬೇಕು. ನೆಕ್ಸ್ಟ್ ಇದಕ್ಕೆ ಕಾಫಿ ಪೌಡರ್ ಹಾಕಾಯಿತು, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೀನಿ. ಅರಿಶಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಅರಿಶಿನ ಬೇಡ. ಅರಿಶಿನ ಹಾಕಿದ್ರೆ ಜಾಸ್ತಿ ಅರಿಶಿನ ಫೇಸ್ಗೆಲ್ಲ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೀನಿ. ಇದು ನೀವು ಮನೇಲಿದ್ದಾಗ ಒಂದು ವೀಕ್ಲಿ ಎಷ್ಟು ಒಂದೆರಡು ಮೂರು ಸತಿನಾದರೂ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಏನೋ ಕಾನ್ಫಿಡೆಂಟ್ ಇಲ್ಲ, ಕೆಲವು ಪೌಡರನ್ನು ನಾವು ಓಕೆ ಕಾನ್ಫಿಡೆಂಟ್ ಇಲ್ಲದೇ ಕೈಲಿ ಹಾಕಿದ್ರೆ ಓಕೆ, ಕೆಲವನ್ನ ನಾವೇ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇರೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇರಲ್ಲ ಅಂತ ಅರ್ಥ. ಆ್ಯಂಡ್ ಯಾರಿಗೆಲ್ಲ ಇಲ್ಲಿ ಏನು ಹೇಳ್ತೀವಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತಲ್ವಾ, ಅದೆಲ್ಲ ಇತ್ತು ಅಂತಂದರೆ ಅವ್ರೊಂದು ಸ್ವಲ್ಪ ಅಕ್ಕಿಯ ಸೀಟ್ ಹಾಕ್ಕೊಂಡ್ರೆ ಇಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಯಾಕೆ ಅಂತಂದರೆ ಆ ಅಕ್ಕಿ ಸೀಟ್ ಸ್ವಲ್ಪ ತುರಿ ಇರೋದ್ರಿಂದ ಇಲ್ಲೆಲ್ಲ ನಾವು ಅಪ್ಲೈ ಮಾಡೋದ್ರಿಂದ ಅದು ಬೇಗ ರಿಮೂವ್ ಆಗುತ್ತೆ.
ಮತ್ತು ನಾನು ಇದಕ್ಕೆ ಯಾವುದೇ ಆದಂಥ ಬ್ರಷ್ ಏನು ಯೂಸ್ ಮಾಡ್ತಾ ಇಲ್ಲ, ನನ್ನ ಹ್ಯಾಂಡ್ಸಿಂದನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಫಿಂಗರ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡಿ, ಒಂದೊಳ್ಳೆ ಮಿಕ್ಸ್ ಕೊಡಿ. ಕಾಫಿ ಪೌಡರ್ ಹಾಕಿದ್ರೆ ಇದು ಗಮ್ ಅಂತಿದೆ, ಅದು ಬ್ರೂ ಅಲ್ವಾ, ತುಂಬ ಗಮ್ ಅಂತಿದೆ. ಇದಕ್ಕೀಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ಮೇನ್ ವರ್ಕ್ ಇರೋದೇ ಕಾಫಿ ಪೌಡರು. ಇದನ್ನು ನೀವು ಫೇಸ್ಗೆ ಅಂತಲ್ಲ, ಈ ಬ್ಯಾಕ್ ಸೈಡ್ ಇದೆ ನೋಡಿ, ಬ್ಯಾಕ್ ಬೆನ್ನು ಅಂತ ಹೇಳ್ತೀವಲ್ಲ, ಈ ಕತ್ತನ್ ಹತ್ರ ಅಲ್ಲೂ ಅಪ್ಲೈ ಮಾಡ್ಬೋದು. ಯಾಕಂದರೆ ಅಲ್ಲೆಲ್ಲ ನಾವು ಬಿಸಿಲಿಗೆ ತೋರಿಸ್ತಿರ್ತೀವಲ್ವ, ಈ ಪಾರ್ಟ್ ಎಲ್ಲ ನಾವು ಬಿಸಿಲು ಹೊರಗಡೆನೆ ಓಡಾಡೋದ್ರಿಂದ ಫುಲ್ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಇದು ಈ ರೀತಿ ಪೇಸ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಈಗ ನೀವು ಕೈಲೇನೆ ನೋಡಿ, ಇಲ್ಲಿ ತುಂಬ ಸ್ವಲ್ಪ ಬೆಳಕಿರೋದ್ರಿಂದ ಗೊತ್ತಾಗ್ತಿಲ್ಲ, ಈ ಥರ ಸ್ವಲ್ಪ ಮಸಾಜ್ ಕೊಡಿ. ಫಸ್ಟ್ ಹಾಕ್ಕೊಂಡು ಆಮೇಲೆ ಮಸಾಜ್ ಕೊಡೋಣ. ಸುಮ್ಮನೆ ಬ್ರಷ್ ಯೂಸ್ ಮಾಡೋದ್ರಿಂದ ಅದು ಕರೆಕ್ಟಾಗಿ ಅಪ್ಲೈ ಆಗಲ್ಲ, ನಮ್ಮ ಫಿಂಗರ್ಸಿಂದ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಇದನ್ನು ಯೂಸ್ ಮಾಡಬೇಕಂದ್ರೆ ಫಸ್ಟು ನೀಟಾಗಿ 2 ಟೈಮ್ಸ್ ಫೇಸ್ ವಾಶ್ ಮಾಡಿರಬೇಕು. ನಾನು 2 ಟೈಮ್ಸ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಓಕೆನಾ. ನಾವು ಯಾವುದೇ ಫೇಸ್ ಮಾಸ್ಕ್ ಹಾಕಿದ್ರಿ ಹಾಕಬೇಕಂದ್ರೆ ಫಸ್ಟು ಫೇಸ್ ವಾಶ್ ಮಾಡಿ ನೀಟಾಗಿ ಒಂದೊಳ್ಳೆ ಕ್ಲಾತಲ್ಲಿ ಅದನ್ನು ನೀರೆಲ್ಲ ತೆಗೆದಿರಬೇಕು. ಇಲ್ಲ ನಾನು ತುಂಬ ಲೇಟಾಗಿ ಹಾಕೊಡ್ತೇನೆ, ನೀರನ್ನೇನು ತೆಗೆಯೋ ಅವಶ್ಯಕತೆ ಏನಿಲ್ಲ. ನೀರನ್ನ ಹಾಗೇ ಇಟ್ಟಿದ್ರೂ ಸಹ ಡ್ರೈ ಆಗೋ ಗಂಟ ನೋ ಪ್ರಾಬ್ಲಮ್. ಬೇಕಂದ್ರೆ ಈ ಕಣ್ಣ ಮೇಲೆ ಸ್ವಲ್ಪ ನಾನು ಹಾಕ್ಕೊತೀನಿ, ನೀವು ಅದನ್ನ ಅವಾಯ್ಡ್ ಮಾಡೋದಾದರೆ ಮಾಡಿ. ಓಕೆನಾ, ನೀವು ಇದು ರೂಮಲ್ಲೇ ಯೂಸ್ ಮಾಡಿದ್ರೆ ಅಂದರೆ ದಯವಿಟ್ಟು ಒಂದು ಮ್ಯಾಟು, ಒಂದು ನ್ಯೂಸ್ ಪೇಪರು ಏನಾದರೂ ಒಂದು ಕೆಳಗಡೆ ಹಾಕ್ಕೊಳ್ಳಿ, ಓಕೆನಾ. ಈ ಥರ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ತಾ ಬನ್ನಿ. ತ್ರೀ ಇಂಗ್ರೀಡಿಯೆಂಟ್ಸ್, ಅದು ಮನೆಯಲ್ಲೇ ಇರುವಂಥ 3 ಇಂಗ್ರೀಡಿಯೆಂಟ್ಸಲ್ಲಿ ಎಂಥ ಫೇಸ್ ಮಾಸ್ಕ್ ಗೊತ್ತಾ, ನಿಜ ಹೇಳಬೇಕಂದ್ರೆ 100% ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇನ್ನೂ ತುಂಬ ಸತಿ ಟ್ರೈ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅದಕ್ಕೋಸ್ಕರ ಮೊದಲೆಲ್ಲ ನಾನು ನಿಮಗೆ ವ್ಲಾಗಲ್ಲಿ ಬ್ಯೂಟಿ ಟಿಪ್ಸ್ ಹೇಳ್ತೀನಿ ಅಂತೆಲ್ಲ ಹೇಳಿದ್ದೆ, ಬಟ್ ಆದರೆ ನಾನು ಯಾವುದೂ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ, ಸಾರಿ ನಾನು ತುಂಬ ಲೇಟಾಗಿ ತೋರಿಸ್ತಾ ಇರೋದಕ್ಕೆ. ಈಗ ಅದೇ ರೀತಿ ಶೋಲ್ಡರಲ್ಲಿ ಏನೇನು ಇರುತ್ತೆ ಸ್ವಲ್ಪ ಹಾಗೆ ಶೋಲ್ಡರ್ಗೆ ಹ್ಯಾಂಡ್ಸ್ಗೆಲ್ಲ ಅದನ್ನು ಹಾಕೊತೀನಿ. ನಾನು ಹೈರಾಗೆ ಬಿಚ್ಚಿದೆ, ಕಳ್ಕೊಬಿಡ್ತು, ಇಟ್ಸ್ ಓಕೆ. ನಾವು ಬ್ರಷ್ ಯೂಸ್ ಮಾಡೋದ್ರಿಂದ ಅದು ಕರೆಕ್ಟಾಗೆ ಏನು ಹೇಳ್ತೀವಿ, ನಮಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕರೆಕ್ಟಾಗಿ ಫಿನಿಷಿಂಗ್ ಕೊಡಲ್ಲ ನನಗನ್ಸೋ ಪ್ರಕಾರ. ಬೇರೆಯವ್ರಿಗೆ ಅವ್ರಿಗೆ ಯಾವ್ಯಾವ ರೀತಿ ಅನಿಸುತ್ತೋ ಅವರು ಆ ಥರ ಫೀ ಇರುತ್ತೆ, ಬಟ್ ನನಗೆ ಆ ಥರ ಅನಿಸಲ್ಲ. ಅದಕ್ಕೋಸ್ಕರ ನಾನು ಹ್ಯಾಂಡ್ಸ್ ಫಿಂಗರ್ಸ್ ಅದರಿಂದನೇ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಆ್ಯಂಡ್ ಕತ್ತಿಗೂ ಸಹ ಇಲ್ಲೆಲ್ಲ ಟ್ಯಾನ್ ಆಗಿರುತ್ತಲ್ವ,
ಸೊ ಈ ಟ್ಯಾನಲ್ಲಿ ಹೋಗ್ಬೇಕಂದ್ರೆ ಇಲ್ಲೆಲ್ಲ ಮಾಡ್ಕೋಬೇಕು. ಎಲ್ಲ ಹಾಕಬೇಕು ಬಟ್ ಇಲ್ಲೆಲ್ಲ ನನಗೆ ಕಳಿಸಾಗುತ್ತೆ ಅಂತ ಆಗ್ತಾಯಿಲ್ಲ. ಬಟ್ ನೀವು ಆದರೆ ಸ್ನಾನ ಮನೇಲಿ ಮಾಡಿದರೆ ಖಂಡಿತ ಮಾಡಿ, ಯಾಕೆಂದರೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ. ಸೊ ಇದನ್ನು ಮಿನಿಮಮ್ ಅಂದರೆ ನೀವು 20-30 minutes ಆದರೂ ಇಟ್ಬೇಕು, ಓಕೆನಾ? ಆವಾಗೇನೆ ಇದೊಳ್ಳೆ ರಿಸಲ್ಟ್ ಕೊಡೋದು. ಈಗ 20 minutes ಆದಮೇಲೆ ನಾವು ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರೋಣ, ಓಕೆನಾ? ಆ್ಯಂಡ್ ನೀವು ಅದು ಸಹ ಬಿಸಿನೀರಲ್ಲಿ ಯೂಸ್ ಮಾಡಬಾರ್ದು. 20 minutes ತಣ್ಣೀರಲ್ಲೇ ವಾಶ್, 20-30 minutes ಆದಮೇಲೆ ನೀವು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಆವಾಗ ಅದೊಳ್ಳೆ ಅದು, ಯಾಕೆಂದರೆ ತಣ್ಣೀರಲ್ಲಿ ಅಂದರೆ ಒಂದು ಶೈನಿಂಗ್ನೆಸ್ ಇರುತ್ತೆ, ಗ್ಲೋ ಇರುತ್ತೆ. ಅದಕ್ಕೋಸ್ಕರ ತಣ್ಣೀರನ್ನ ಯೂಸ್ ಮಾಡಬೇಕು ಯಾವಾಗಲೂ ನಾವು. ಯಾವುದೇ ಫೇಸ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ಬರೀ ತಣ್ಣೀರಲ್ಲೇ ಮಾಡಬೇಕಂತ ನಾನು ಹೇಳ್ತೀನಿ. ಇದನ್ನು ಆಗಾಗ ವೀಕ್ಲಿ ಮಾಡ್ತಾಯಿದ್ರೆ, ದಿನ ಮಾಡಿದ್ರೂ ನೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ. ಸೊ ಇದು 20-30 minutes ಡ್ರೈ ಹಾಕಕ್ಕೆ ಬಿಟ್ಬಿಟ್ಟು ಬರೋಣ, ಓಕೆನಾ? ನೋಡ್ತಾ ಇರ್ಬೋದು, ಈಗ ನೀವು ನೋಡ್ತಾ ಇರ್ಬೋದು ಫುಲ್ಲು ಡ್ರೈ ಆಗಿದೆ. ನಾನು 1:30 ಅಪ್ಲೈ ಮಾಡಿದ್ದು, ಈಗ 2:00 ಆಗಿದೆ. ಹಾಫ್ ಆನ್ ಅವರ್ ನಾನು ಹೀಗೆ ಡ್ರೈ ಮಾಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಕೋಲ್ಡ್ ವಾಟರ್ ಅಂದರೆ ವಾರ್ಮ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಹೇಗಿದೆ ನನ್ನ ಫೇಸ್ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈಗ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಮೊದಲಿಗಿಂತ ಈಗ ತುಂಬ ಚೆನ್ನಾಗಿದೆ. ನಾನು ಹೇಳಿಲ್ವಾ ಫಸ್ಟ್ ವಾಶಲ್ಲೇ ನಿಮಗೆ ರಿಸಲ್ಟ್ ಕೊಡುತ್ತೆ. ಈಗ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ವಾಟರ್ನೆಲ್ಲ ಟ್ಯಾಪ್ ಮಾಡಿ ಈ ಥರ. ಶೋಲ್ಡರು ಅಷ್ಟೇ, ಫೀಲೇ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ರೆಮಿಡಿನ ನೀವು ಬರೀ ಫೇಸ್ಗೆ ಮಾತ್ರ ಅಲ್ಲ, ಕಾಲ್ಗೂ ಸಹ ಅಪ್ಲೈ ಮಾಡಬಹುದು. ಕಾಲು, ಫಿಂಗರ್ಸು, ಶೋಲ್ಡರು ಎಲ್ಲದಕ್ಕೂ ಸಹ ಅಪ್ಲೈ ಮಾಡ್ಬೋದು, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನ ನೀವು ವೀಕ್ಲಿ 3 times ಅಪ್ಲೈ ಮಾಡಬೇಕು. ಫಸ್ಟ್ ಟೈಮ್ಸ್ಗೆ ಅಷ್ಟು ರಿಸಲ್ಟ್ ಕೊಡಲ್ಲ, ಅಂದರೆ ಫಸ್ಟ್ ಟೈಮ್ ರಿಸಲ್ಟ್ ಕೊಡುತ್ತೆ ಬಟ್ ಅಷ್ಟೊಂದು ರಿಸಲ್ಟ್ ಕೊಡಲ್ಲ. ಸೊ ಅದಕ್ಕೋಸ್ಕರ ನೀವು 3 times ಅಪ್ಲೈ ಮಾಡ್ತಾ ಬನ್ನಿ. ನಿಜ 100% ಅಷ್ಟು ಟ್ಯಾನು ಹೊರಟೇ ಹೋಗುತ್ತೆ, ಆ ರೀತಿ ಹೇಳ್ಬೋದು ನಾನು. ಆ್ಯಂಡ್ ಇದಾದಮೇಲೆ ಈಗ ನಾನು ಇದಕ್ಕೆ ಫೇಸ್ ವಾಶ್ ಮಾಡೋದಕ್ಕೆ ಸೋಪು ಅದೇನು ಯೂಸ್ ಮಾಡಿಲ್ಲ. ಫಸ್ಟ್ ನಾನು ಫೇಸ್ ಮಾಸ್ಕ್ ಅಪ್ಲೈ ಮಾಡೋದಕ್ಕೆ ಫೇಸ್ ಸೋಪ್ ಯೂಸ್ ಮಾಡಿ. ಸೋಪ್ ಅಂದರೆ ನಾ ಸೋಪ್ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಜೆಲ್ ಇದ್ದರೆ ಅದಾದರೂ ನೀಮ್ ಜೆಲ್ಲು ಯಾವ್ದು ಯೂಸ್ ಮಾಡ್ತಿರ್ತೀರ ಗಾರ್ನಿಯರು ಅದನ್ನ ಯೂಸ್ ಮಾಡಬಹುದು. ನಾನು ಫಸ್ಟ್ ವಾಶ್ ಮಾಡಬೇಕಾದ್ರೆ ಫೇಸ್ ಮಾಸ್ಕ್ ಅಪ್ಲೈ ಮಾಡಬೇಕಾದ್ರೆ ಅದಾದಮೇಲೆ ಫೇಸ್ ಮಾಸ್ಕ್ ಅಪ್ಲೈ ಎಲ್ಲ ಆದಮೇಲೆ ಈಗ ಡ್ರೈ ಎಲ್ಲ ಅದು ನಾವೇನು ಫೇಸ್ ಮಾಸ್ಕ್ ಅಪ್ಲೈ ಮಾಡಿ ಡ್ರೈ ಎಲ್ಲ ಆದಮೇಲೆ ಫೇಸ್ ವಾಶ್ ಮಾಡ್ತೀವಲ್ವಾ, ಅದು ಅಪ್ಲೈ ವಾಶ್ ಮಾಡಬೇಕಾದ್ರೆ ಜಸ್ಟ್ ವಾಟರಲ್ಲಿ ಅಷ್ಟೇ ನಾವು ವಾಶ್ ಮಾಡಬೇಕು. ಯಾವುದೇ ರೀತಿ ಸೋಪು ಜಲ್ಲು ಏನು ಯೂಸ್ ಮಾಡಬಾರ್ದು, ಯಾಕೆಂದರೆ ನಮ್ಗೆ ಅದರ ರಿಸಲ್ಟ್ ನಮ್ಮ ಫೇಸ್ ಮೇಲೆ ಹಾಗೆ ಇರಬೇಕಲ್ವ. ಅದಕ್ಕೋಸ್ಕರ ಯಾವುದೇ ರೀತಿ ನಾನೇನು ಅಪ್ಲೈ ಮಾಡಿಲ್ಲ. ಈಗ ಇದಕ್ಕೆ ಸ್ವಲ್ಪ ಏನು ಹೇಳ್ತೀವಿ ನಾವು, ನಿವ್ಯ, ನಿಮ್ಮ ಹತ್ರ ನಿವ್ಯ ಇದೆಯಾ? ಬೇಬಿ ಕೆಲವರು ಬೇಬಿ ಕ್ರೀಮ್ ಹಾಕ್ತಾರೆ, ಯಾವುದಾದ್ರು ಕ್ರೀಮ್ ನಿಮ್ಮ ಹತ್ರ ಇತ್ತು ಅಂತಂದರೆ ಬಾಡಿ ಲೋಷನ್ ಅನ್ನ ಅಪ್ಲೈ ಮಾಡಬಹುದು. ನನ್ನ ಹತ್ರ ನಿವ್ಯ ಇದೆ, ನಾನು ನಿವ್ಯ ಅಪ್ಲೈ ಮಾಡ್ತೀನಿ. ಈಗ ಹತ್ರ ನಿವ್ಯ ಇದೆ, ನೋಡ್ತಾ ಇರ್ಬೋದು, ನಾನು ನಿವ್ಯನ ಅಪ್ಲೈ ಮಾಡ್ತೀನಿ. ಎಷ್ಟೇ ತೊಗೊಳ್ಳೋದು, ಜಾಸ್ತಿ ತೊಗೊಳ್ಳೋಣ.
ಟ್ಯಾನ್ ಕಿವಿಲೂ ಸಹ ಕಿವಿಗೂ ಸಹ ಆಗುತ್ತೆ. ಸ್ನಾನ ಮಾಡೋರಾದರೆ ಕಿವಿ ಕತ್ತು ಪೂರ್ತಿ ನೀಟಾಗಿ ಅಪ್ಲೈ ಮಾಡಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಓಕೆನಾ? ಶೋಲ್ಡರ್ ಒಂದ್ಸತಿ ಹಾಕ್ಬೇಕು, ಇಷ್ಟೇ ತಗೊಳ್ಳೋ, ಜಾಸ್ತಿ ತಗೊಳ್ಳಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಮಿಡೀಸು, ಟ್ರಾವೆಲ್ ವ್ಲಾಗ್ ಆ್ಯಂಡ್ ಫುಡ್ ವ್ಲಾಗ್ ಆ್ಯಂಡ್ ಶಾಪಿಂಗ್ ವ್ಲಾಗ್ ಎಲ್ಲ ನನ್ನ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಪುಟ್ ಲೈಕ್ ಬೆಲ್ ಐಕನ್ ಆ್ಯಂಡ್ ಮತ್ತು ಇಷ್ಟ ಆಯಿತು ಅಂದರೆ ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ರೆಸ್ಪೆಕ್ಟ್ಫುಲ್ ಕಮೆಂಟ್ಸ್ ಕೊಡಿ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ, ನಮ್ಮನ್ನ ಸಪೋರ್ಟ್ ಮಾಡಿ. ನೋಡ್ಕೊ ಬಂದ್ರಿ ಅಂತ ಅನ್ಕೊತೀನಿ ಆ ವಿಡಿಯೋನ. ನಾನು ಆಲ್ರೆಡಿ ಫೇಸ್ಗೆ ಅದನ್ನ ಅಪ್ಲೈ ಮಾಡಿ ಹೇಳ್ತಾ ಇರುವಂಥದ್ದು ಮಾಡ್ತಾ ಇರುವಂಥದ್ದು ವಿಡಿಯೋ ನೋಡ್ತಾ ಇರ್ಬೋದು. ಫೇಸ್ ಗ್ಲೋನೆಸ್ ಕೊಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ, ಯು ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಎಲ್ಲರಿಗೂ.